ಕರ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಆರಂಭ ಆಗ್ತಾ ಇದೆ. ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿಗಳು. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಕೋರ್ಟ್ ಹಾಲ್ಗೆ ಮೂರು ನ್ಯಾಯಮೂರ್ತಿಗಳು ಈಗಾಗಲೇ ಆಗಮಿಸಿದ್ದಾರೆ. ನ್ಯಾಯಮೂರ್ತಿಗಳಾದ ಎನ್ ವಿ ರಮಣ, ನ್ಯಾಯಮೂರ್ತಿ ಅಜಯ್ ರಸ್ತೋಗಿ ಮತ್ತು ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಮೂರು ಜನ ಆಗಮಿಸಿದ್ದಾರೆ. ಸ್ಪೀಕರ್ ಆದೇಶ ಪ್ರಶ್ನಿಸಿ ಅನರ್ಹರು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಅನರ್ಹ ಶಾಸಕರ ಪರ ಮುಕುಲ್ ರೋಹಟಗಿ ವಾದ ಮಂಡನೆಯನ್ನ ಮಾಡಿದ್ರೆ ಸ್ಪೀಕರ್ ಪರ ವಕೀಲರ ಸಾಲಿಸಿಟರ್ ಜನರಲ್ ಅಪಿಯರ್ ಆಗ್ತಾ ಇದ್ದಾರೆ ಇವತ್ತು ಕೋರ್ಟ್ನಲ್ಲಿ. ಸೊ ಹಾಗಾಗಿ ಇವತ್ತು ವಾದ ಪ್ರತಿವಾದಗಳು ಆರಂಭ ಆಗೋದ್ರಿಂದ ಯಾರದ್ದಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅದನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡುವ ಸಾಧ್ಯತೆಗಳೇ ದಟ್ಟವಾಗಿದೆ. ಇವತ್ತೇ ವಾದ ಪ್ರತಿವಾದಗಳನ್ನ ಮುಗಿಸಿ ಇವತ್ತೇ ಆದೇಶವನ್ನು ಕೊಡಬೇಕು ಅಂತಕ್ಕಂಥ ನಿಯಮ ಇಲ್ಲ. ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆಗಸ್ಟ್ 1ರಂದೇ ಅರ್ಜಿ ಸಲ್ಲಿಸಿದರೂ ಕೂಡ ತುರ್ತು ವಿಚಾರಣೆಗೆ ಕೋರ್ಟ್ ಒಪ್ಪಿರಲಿಲ್ಲ. ಹಾಗಾಗಿ 17 ಶಾಸಕರ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ. ಅನರ್ಹ ಶಾಸಕರ ಪರವಾಗಿ ವಕೀಲ ಮುಕುಲ್ ರೋಹಟಗಿ ಅವರು ಇವತ್ತು ಅಪಿಯರ್ ಆಗ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದೇ ಇವಾಗ ಪ್ರಶ್ನೆ. 17 ಅನರ್ಹ ಶಾಸಕರ ಭವಿಷ್ಯ ಏನಾಗುತ್ತೆ, ಎಲ್ಲರಿಗೂ ಆತಂಕ ಶುರುವಾಗಿದೆ. ಸ್ಪೀಕರ್ ಆದೇಶಕ್ಕೆ ತಡೆ ಕೊಡುತ್ತಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ರಮಣ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಸೊ ಹಾಗಾಗಿ 17 ಜನ ಶಾಸಕರು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ವಾದ ಮಂಡನೆ ಮಾಡೋದಕ್ಕೆ ಕೆಲವೊಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ವಾದ ಮಂಡನೆಯನ್ನು ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಏನೇನು ವಾದಗಳಿದೆ, 12 ಜನ ಶಾಸಕರು ಒಂಥರ ಆದರೆ ಉಳಿದ 5 ಜನರು ಇಂಡಿವಿಜುವಲ್ ಆಗಿ ಅಪಿಯರ್ ಆಗ್ತಾರೆ. ಸೊ ಈ 12 ಜನರ ವಾದ ಏನು ಅಂತಕ್ಕಂಥದ್ದನ್ನು ಮತ್ತೊಂದು ಸರ್ತಿ ನಾವು ನೋಡೋಣ. ನಾವೀಗ ರೆಬಲ್ಸ್ಗಳ ವಾದ ಏನು, ವಿಶ್ವಾಸಮತ ಯಾಚನೆ ವೇಳೆಯಲ್ಲಿ ವಿಧಾನಸಭೆಯಲ್ಲಿ ಕಡ್ಡಾಯ ಹಾಜರಾತಿಯಿಂದ ಸುಪ್ರೀಂ ಕೋರ್ಟ್ ನಮಗೆ ವಿನಾಯಿತಿಯನ್ನು ನೀಡಿತ್ತು, ವಿಪ್ ಪಾಲಿಸಬೇಕಾದ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಸ್ಪೀಕರ್ ನಮ್ಮನ್ನು ಅನರ್ಹಗೊಳಿಸಿರ್ತಕ್ಕಂಥದ್ದು ತಪ್ಪು, ಅದು ನ್ಯಾಯಾಂಗ ನಿಂದನೆಯಾಗುತ್ತೆ. ಶಾಸಕರ ರಾಜೀನಾಮೆ ಬಗ್ಗೆ ಮೊದಲು ನಿರ್ಧಾರ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸ್ಪೀಕರ್ಗೆ ಸೂಚಿಸಿತ್ತು. ಆದರೆ ಅವರು ಶಾಸಕರ ರಾಜೀನಾಮೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳದೆ ನೇರವಾಗಿ ಅನರ್ಹಗೊಳಿಸಿದ್ದಾರೆ. ಅಂದರೆ ವಿಪ್ ಉಲ್ಲಂಘನೆ ಕಾರಣವನ್ನು ಕೊಟ್ಟು ಸ್ಪೀಕರ್ ನಮ್ಮನ್ನು ಅನರ್ಹಗೊಳಿಸಿ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ. ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಸ್ಪೀಕರ್ ಕಡೆಯಿಂದಲೇ ಆಗಿದೆ ಅಂತಕ್ಕಂಥದ್ದು ಅವರ ವಾದ. ಅನರ್ಹತೆ ನಿಯಮದ ಅಡಿ ನಮಗೆ 7 ದಿನಗಳ ಸಮಯಾವಕಾಶವನ್ನು ಕೊಡಬೇಕಿತ್ತು ಬಂದು ವಿವರಣೆಯನ್ನು ಕೊಡೋದಕ್ಕೆ. ಆದರೆ ಉತ್ತರಿಸೋದಕ್ಕೆ ಕೇವಲ 3 ದಿನಗಳ ಸಮಯವನ್ನು ನಮಗೆ ಅವರು ಕೊಟ್ಟಿದ್ದರು. ಫೆಬ್ರವರಿಯಲ್ಲಿ 4 ಶಾಸಕರ ವಿರುದ್ಧ ದೂರು ನೀಡಿದ್ರೂ ಕೂಡ ಶಾಸಕರಾಗಿದ್ದ ಉಮೇಶ್ ಜಾಧವ್ ಅವರ ರಾಜೀನಾಮೆ ಅಂಗೀಕಾರವಾಯಿತು. ಇವರಲ್ಲಿ ಕೇವಲ ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿಯನ್ನು ಅನರ್ಹಗೊಳಿಸುವ ಮುಖಾಂತರ ಪಕ್ಷಪಾತವನ್ನು ಮಾಡಿದ್ದಾರೆ. 6 ತಿಂಗಳಿಂದ ಬಾಕಿ ಇದ್ದ ಪ್ರಕರಣವನ್ನು ಕೇವಲ 2 ಗಂಟೆಯಲ್ಲಿ ಇತ್ಯರ್ಥಪಡಿಸಿದ್ದಾರೆ. ಹಾಗಾಗಿ ಸ್ಪೀಕರ್ರವರು ಹೊಸದಾಗಿ ವಿಚಾರಣೆಯನ್ನು ನಡೆಸೋದಕ್ಕೆ ಸೂಚನೆ ಕೊಡಿ, ಇಲ್ಲ ಸ್ಪೀಕರ್ರವರ ಆದೇಶವನ್ನು ರದ್ದುಗೊಳಿಸಿ ಅಂತ ವಾದ ಮಂಡನೆಯನ್ನು ಮಾಡ್ತಾರೆ ಅನರ್ಹ ಶಾಸಕರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ. ಅದಾದ ನಂತರ ಸಾಲಿಸಿಟರ್ ಜನರಲ್ ಸ್ಪೀಕರ್ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಎರಡೂ ವಾದಗಳನ್ನು ಕೇಳಿ ಯಾರದು ಸರಿ ಯಾರದು ತಪ್ಪು ಅಂತಕ್ಕಂಥದ್ದನ್ನು ವಿವೇಚನೆ ನಡೆಸಿ ನಂತರ ತೀರ್ಪು ಬರಬೇಕಾಗತ್ತೆ. ಇನ್ನು 5 ಜನ ಶಾಸಕರು ಇಂಡಿವಿಜುವಲ್ ಆಗಿ ಅವರು ವಾದ ಮಂಡನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಆರ್ ಶಂಕರ್ ಪಕ್ಷೇತರ ಹೇಳ್ತಾರೆ, ನಾನು ಪಕ್ಷೇತರ ಶಾಸಕ, ನನ್ನನ್ನು ಅನರ್ಹಗೊಳಿಸೋದಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಿಗೆ ಅಧಿಕಾರ ಇಲ್ಲ. ಯಾಕೆ ಅಂತಂದರೆ ಇನ್ನೂ ಕೂಡ ಕಾನೂನಾತ್ಮಕವಾಗಿ ಕಾಂಗ್ರೆಸ್ನಲ್ಲಿ KPGP ವಿಲೀನವಾಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ನನ್ನನ್ನು ಅನರ್ಹಗೊಳಿಸಿ ಅಂತ ಶಿಫಾರಸು ಮಾಡೋದಕ್ಕೆ ಬರಲ್ಲ ಅಂತಕ್ಕಂಥದ್ದು ಆರ್ ಶಂಕರ್ ಅವರ ವಾದ. ಸುಧಾಕರ್ ಮತ್ತು ಆನಂದ್ ಸಿಂಗ್ ಅವರ ವಾದವನ್ನು ನೋಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ, ನಾವು ಯಾವತ್ತೂ ಕೂಡ ಇತರೆ ಅತೃಪ್ತ ಶಾಸಕರ ಜೊತೆ ಗುರುತಿಸಿಕೊಂಡಿಲ್ಲ. ನಾವು ರಾಜೀನಾಮೆ ಕೊಡೋದಕ್ಕೆ ಕಾರಣ ಕ್ಷೇತ್ರದ ಅನುದಾನದ ವಿಚಾರದಲ್ಲಿ ನಮಗೆ ಬೇಸರವಾಗಿತ್ತು. ಆಗಿನ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿರಲಿಲ್ಲ.
ಹಾಗಾಗಿ ಬೇಸರದಿಂದ ರಾಜೀನಾಮೆ ಕೊಟ್ಟಿದ್ದೀವಿ, ಜೊತೆಗೆ ಬಿಜೆಪಿ ನಾಯಕರ ಜೊತೆ ನಾವು ಗುರುತಿಸ್ಕೊಂಡಿಲ್ಲ, ನಮ್ಮನ್ಯಾಕೆ ಅನರ್ಹ ಮಾಡಿದ್ರಿ? ಇದು ಸುಧಾಕರ್ ಮತ್ತು ಆನಂದ್ ಸಿಂಗ್ ಅವರ ವಾದವಾದರೆ, ಇನ್ನು ರೋಷನ್ ಬೇಗ್ ಅವರ ವಾದವನ್ನು ನೋಡೋಣ. ಕಾಂಗ್ರೆಸ್ ಈಗಾಗಲೇ ನನ್ನನ್ನು ಅಮಾನತ್ತಿನಲ್ಲಿಟ್ಟಿತ್ತು, ಹಾಗಾಗಿ ಅಮಾನತ್ತು ಮಾಡಿದ ಹಿನ್ನೆಲೆಯಲ್ಲಿ ನಾನು ಶಾಸಕಾಂಗ ಸಭೆಗೆ ಹೋಗಿಲ್ಲ, ವಿಶ್ವಾಸಮತ ಯಾಚನೆಯ ವೇಳೆ ನಾನು ಸರ್ಕಾರದ ಪರ ಮತ ಹಾಕಿಲ್ಲ. ನನ್ನದೇನು ತಪ್ಪು ಸ್ವಾಮಿ? ಓಕೆ, ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಆರಂಭವಾಗಿದೆ. ತ್ರಿಸದಸ್ಯ ಪೀಠ ಅರ್ಜಿ ವಿಚಾರಣೆ ಸಂಬಂಧ ವಾದ ಪ್ರತಿವಾದಗಳನ್ನು ಮಾಡೋದಕ್ಕೆ ಇವಾಗ ಅವಕಾಶವನ್ನು ಕೊಡಲಾಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಓಕೆ, ವಿಚಾರಣೆ ಮುಂದೂಡಿಕೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಇವತ್ತೇನಾದರೂ ತೀರ್ಪು ಬರಬಹುದು ಅಂತ ಕಾಯ್ತಾ ಇದ್ದವರಿಗೆ ನಿರಾಸೆಯಾಗಿದೆ, ವಿಚಾರಣೆ ಮುಂದೂಡಿಕೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅರ್ಜಿಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಮೊದಲ ದಿನವೇ ಇಡೀ ದಿನ ವಾದ ಪ್ರತಿವಾದಗಳನ್ನು ಕೇಳೋದಿಲ್ಲ, ಆಕ್ಷೇಪಣೆಗಳು ಬರಬೇಕು, ಅದಕ್ಕೆ ಕಾಲಾವಕಾಶವನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಲಾಗಿದೆ. ಅನರ್ಹರ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ. ನ್ಯಾಯಮೂರ್ತಿ ರಮಣ ನೇತೃತ್ವದ ತ್ರಿಸದಸ್ಯ ಪೀಠ ಅನರ್ಹರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಿಚಾರಣೆ ಯಾವಾಗ ಅಂತಕ್ಕಂಥದ್ದು ಕೂಡ ಬರುತ್ತೆ. ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ ಶಾಂತನಗೌಡರ್. ತ್ರಿಸದಸ್ಯ ಪೀಠ ಅಂದರೆ ಅದರಲ್ಲಿ ಇವರು ಕೂಡ ಇದ್ರು, ಶಾಂತನಗೌಡರ್ ಅವರು. ಸೊ ಹಾಗಾಗಿ ವಿಚಾರಣೆ ಮುಂದೂಡಲಾಗಿದೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂತಕ್ಕಂಥ ಮಾಹಿತಿ ನನಗೆ ಇವಾಗ ಲಭ್ಯವಾಗ್ತಾ ಇದೆ. 23ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ತ್ರಿಸದಸ್ಯ ಪೀಠದಲ್ಲಿ ಒಬ್ಬರಾಗಿದ್ದಂತಹ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ವಿಚಾರಣೆಯಿಂದ ಹಿಂದೆ ಸರಿದಿರೋದ್ರಿಂದ ಈಗ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ವಿಚಾರಣೆಯಿಂದ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದಕ್ಕೆ ಸರಿದಿದ್ದಾರೆ. ಬಟ್ ಯಾವ ಕಾರಣ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಅನರ್ಹರ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೊ ಮೂವರು ತ್ರಿಸದಸ್ಯ ಪೀಠ ಇದು, ನ್ಯಾಯಮೂರ್ತಿ ಎನ್ ವಿ ರಮಣ, ನ್ಯಾಯಮೂರ್ತಿ ಅಜಯ್ ರಸ್ತೋಗಿ ಮತ್ತು ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಪೀಠದಲ್ಲಿ 10:30 ವಿಚಾರಣೆ ಆರಂಭ ಆಯಿತು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಅನರ್ಹರ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅನರ್ಹರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ಮತ್ತು ಸ್ಪೀಕರ್ ಪರ ಸಾಲಿಸಿಟರ್ ಜನರಲ್ ಅಪಿಯರ್ ಆಗಿದ್ದರು. ಆದರೆ ಈ ಮಧ್ಯದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಒಬ್ಬರಾಗಿದ್ದ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ವಿಚಾರಣೆಯಿಂದ ಹಿಂದೆ ಸರಿದಿರುವ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಬೇಕು, ಅದಕ್ಕೆ ಸಮಯಾವಕಾಶ ಬೇಕು. ಹಾಗಾಗಿ ಅನರ್ಹರ ವಿಚಾರಣೆಯನ್ನು ಬರುವ ಸೋಮವಾರ 23ಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನು ಕೊಡಲಾಗಿದೆ. ಅಲ್ಲಿ ತನಕ ಇನ್ನು ಯಾವುದೇ ಸದ್ಯಕ್ಕೆ ವಿಚಾರಣೆಗಳು ಇರೋದಿಲ್ಲ. ವಿಚಾರಣೆ ಆರಂಭ ಆದ ಕೇವಲ 1-2 ನಿಮಿಷದಲ್ಲೇ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂತಕ್ಕಂಥ ಆದೇಶ ಹೊರಬಿತ್ತು. ಅದಕ್ಕೆ ಪ್ರಮುಖವಾದ ಕಾರಣ ತ್ರಿಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿಗಳಾದಂತಹ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಲಭ್ಯವಾಗಿರೋದ್ರಿಂದ ಗೊತ್ತಿಲ್ಲ ಕಾರಣ ಏನು ಅಂತಕ್ಕಂಥದ್ದನ್ನು ಇನ್ನಷ್ಟೇ ತಿಳ್ಕೊಳ್ಬೇಕು. ಯಾಕೆ ಅವರು ವಿಚಾರಣೆಯಿಂದ ಹಿಂದೆ ಸರಿದ್ರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಬಟ್ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ, ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ ಶಾಂತನಗೌಡರ್. ಹಾಗಾಗಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಈಗಾಗಲೇ ಸಾಕಷ್ಟು ತಡವಾಗಿದೆ, ದಯವಿಟ್ಟು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಂತ ಅನರ್ಹ ಶಾಸಕರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 1 ಆಗಸ್ಟ್ ಅರ್ಜಿಯನ್ನು ಹಾಕಿದ್ರು ಕೂಡ ಇಲ್ಲಿಯ ತನಕ ಲೇಟ್ ಆಗಿರೋದ್ರಿಂದ, ಸಾಕಷ್ಟು ತಡವಾಗಿರೋದ್ರಿಂದ ಕೂಡಲೇ ಅರ್ಜಿಯನ್ನು ಕೈಗೆತ್ತಿಕೊಳ್ಳಿ ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೆ ನ್ಯಾಯಮೂರ್ತಿಯೊಬ್ಬರು ವಿಚಾರಣೆಯಿಂದ ಹಿಂದೆ ಸರಿದಿರೋದ್ರಿಂದ
ಸೋಮವಾರಕ್ಕೆ ಮುಂದೂಡಲಾಗಿದೆ. ಒಂದು ಕಡೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಅನರ್ಹ ಶಾಸಕರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ಮನವಿ ಮಾಡಿದ್ದಾರೆ, ತುಂಬಾ ತಡವಾಗಿದೆ, ಆಗಸ್ಟ್ 1 ನನ್ನ ಕಕ್ಷಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಓಕೆ ವಿಚಾರಣೆ ಮುಂದೂಡುವುದು ನಮಗೇನು ಇದಲ್ಲ, ಈಗಾಗಲೇ ಸಾಕಷ್ಟು ತಡವಾಗಿದೆ, ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಮುಕುಲ್ ರೋಹಟಗಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ವಿಚಾರಣೆ ಮುಂದೂಡುವುದು ಸೊ ಒಂದು ಕಡೆ ಮುಕುಲ್ ರೋಹಟಗಿ ಅವರು ಆದಷ್ಟು ಬೇಗ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಂತಂದರೆ ವಿಚಾರಣೆ ಮುಂದೋಡೋದ್ರಿಂದ ನಮಗೇನು ತೊಂದರೆ ಇಲ್ಲ ಅಂತ ಕಪಿಲ್ ಸಿಬ್ಬಲ್ ಅವರು ವಾದ ಮಾಡಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತಕ್ಕಂಥದ್ದು. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ.